ಆರೋಪಿಗಳ ಹೇಳಿಕೆ ಸೋರಿಕೆಯಾಗಿದೆ, ಅವರ ಜೊತೆಗೆ ಸೌಜನ್ಯಯುತವಾಗಿ ನಡೆದುಕೊಂಡಿಲ್ಲ, ಅವರಿಗೆ ನೋವಾಗಿದೆ ಅನ್ನುವಂಥದ್ದು. ಮರ್ಡರ್ ಕೇಸ್ನಲ್ಲಿ ದರ್ಶನ್ ವಿರುದ್ಧವೇ ಆರೋಪ ಎಷ್ಟು ಸರಿ ಅಂತ ಕೇಳ್ತಾ ಇದ್ದಾರೆ. ಮರ್ಡರ್ ಕೇಸ್ನಲ್ಲಿ ದರ್ಶನ್ ವಿರುದ್ಧವೇ ಆರೋಪ ಎಷ್ಟು ಸರಿ ಅಂತ ಹೇಳಿ. ಮರ್ಡರ್ ಕೇಸ್ನಲ್ಲಿ ಎವಿಡೆನ್ಸ್ಗಳಿಲ್ಲದೇ ಇಷ್ಟು ದಿನ ಅವರಿಗೆ ಅವಕಾಶ ಮಾಡಿಕೊಡ್ಲಿಕ್ಕಿಲ್ಲ ಅಂತ ಕಾಣಿಸ್ತದೆ. ಎಲ್ಲದಕ್ಕೂ ದರ್ಶನ್ ಕಾರಣ ಅನ್ನೋದು ಎಷ್ಟು ಸರಿ ವಾದ ಮಾಡ್ಬೋದು, ಅವರ ಪರ ವಕೀಲರು ಮಾಡೇ ಇಲ್ಲ ಅಂತಲೂ ಹೇಳ್ಬೋದು, ಅವರೇ ಮೇನು ಅನ್ನುವಂಥದ್ದನ್ನು ಹೇಳ್ಬೋದು. ಎಲ್ಲದಕ್ಕೂ ದರ್ಶನ್ ಕಾರಣ ಅನ್ನೋದು ಎಷ್ಟು ಸರಿ, ಮರ್ಡರ್ ಅಂತೂ ಆಗಿದೆ ಅಲ್ವಾ? ದರ್ಶನ್ ಪರ ವಕೀಲರಾದಂಥ ಅನಿಲ್ ಬಾಬು ಪ್ರಶ್ನೆಯನ್ನು ಮಾಡ್ತಾ ಇದ್ರೆ, ಮರ್ಡರ್ ಕೇಸ್ನಲ್ಲಿ ದರ್ಶನ್ ವಿರುದ್ಧವೇ ಆರೋಪ ಎಷ್ಟು ಸರಿ ಅಂತೇಳಿ. ಅವ್ರ ಅರ್ಥ ಏನು ಅಂದರೆ, ಮರ್ಡರ್ ಆಗಿದೆ ಬಟ್ ಆ ಮರ್ಡರ್ಗೆ ಇವರೇ ಕಾರಣ ಅಂತ ಹೆಂಗೆ ಹೇಳ್ತೀರಾ ನೀವು ಅಂತ ದರ್ಶನ್ ಪರ ವಕೀಲ ಅನಿಲ್ ಬಾಬು ಅವರು ಈ ಪ್ರಶ್ನೆಯನ್ನು ಎತ್ತುತ್ತಾ ಇದ್ದಾರೆ. ಮರ್ಡರ್ ಆಗಿರೋದು ಸರಿ, ಮರ್ಡರ್ ಮಾಡಿರೋದು ಸರಿ, ಬಟ್ ಇವರೇ ಮಾಡಿದಾರಂತ ಹೆಂಗೆ ಹೇಳ್ತಿದ್ರು? ಎಲ್ಲ ಆರೋಪ ಅವ್ರ ಮೇಲೆ ಬಂದರೆ ಹೆಂಗೆ? ಮರ್ಡರ್ ಕೇಸ್ನಲ್ಲಿ ದರ್ಶನ್ ವಿರುದ್ಧವೇ ಆರೋಪ ಎಷ್ಟು ಸರಿ ಅಂತ ಕೇಳ್ತಾ ಇದ್ದಾರೆ. ಎಲ್ಲದಕ್ಕೂ ದರ್ಶನ್ ಕಾರಣ ಅನ್ನೋದು ಎಷ್ಟು ಸರಿ ಅಂತೇಳಿ. ಇನ್ಯಾರು ಅದರಲ್ಲಿ ಕಾರಣ? ಪವಿತ್ರ ಗೌಡರ ಅಥವಾ ಇನ್ಯಾರಾದರೂ ಕರ್ಕೊಂಡು ಬಂದಪ್ಪ ಒಂದಿಷ್ಟು ಬಿಡಿಸಿ ಅಂತಂದಾಗ, ಅಥವಾ ಚಪ್ಪಲಿ ತೊಗೊಂಡು ಹೊಡೆದವ್ರ ಅವರೇ ಅಲ್ವಾ? ಪವಿತ್ರ ಗೌಡರ ಚಪ್ಪಲಿ ತೊಗೊಂಡು ಹೊಡೆದಿದ್ದಾರೆ ಅಂತೇಳಿ ಎಲ್ಲ ಬರ್ತಾ ಇರೋದು. ಹಲವು ವಿಚಾರಗಳು ಹಲವು ರೀತಿಯಾಗಿ ನಡೆಯುತ್ತೆ, ಬಟ್ ವಾದವನ್ನು ಅವರವ್ರ ಪರವಾಗಿ ಅವರ ವಕೀಲರು ಮಾಡೇ ಮಾಡ್ತಾರೆ, ಅದರಲ್ಲಿ ನೋ ಡೌಟ್. ಕಾರಣ ಅವರನ್ನು ಡಿಫೆಂಡ್ ಮಾಡ್ಕೊಳ್ಬೇಕು, ಅದಕ್ಕಂತಲೇ ವಕೀಲರು ನೇಮಕ ಆಗಿರ್ತಾರೆ. ಹಾಗಾಗಿ ಈಗ ದರ್ಶನ್ ವಿಚಾರದಲ್ಲಿ ಇನ್ನೊಂದು ಕಡೆಗೆ ಪವಿತ್ರ ಗೌಡ ಅವರ ಪರ ವಕೀಲರು ವಾದವನ್ನು ಮಂಡಿಸ್ತಾ ಹೇಳ್ತಾ ಇರೋದು. ಪವಿತ್ರ ಗೌಡ ಪರ ವಕೀಲರ ವಾದ ಮಂಡನೆ ನಡೀತಾ ಇದೆ. ಈಗಾಗಲೇ 6 ದಿನ ವಿಚಾರಣೆಯನ್ನು ನಡೆಸಲಾಗಿದೆ. ಮತ್ತೆ ಪೊಲೀಸ್ ಕಸ್ಟಡಿಗೆ ನೀಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ 9 ದಿನ ನಿಮಗೆ ಕಸ್ಟಡಿಗೆ ಕೊಡಿ ಅಂಥೇಳಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೇಳ್ತಾ ಇದ್ದಿದ್ದು. 9 ದಿನ ಕೊಡಿ, ಇನ್ನೂ ಹಲವು ವಿಚಾರಣೆಯನ್ನು ಮಾಡುವಂಥದ್ದು ಬಾಕಿ ಇದೆ, ಹಾಗಾಗಿ 11 ಆರೋಪಿಗಳನ್ನು ನಮಗೆ ಪೊಲೀಸ್ ಕಸ್ಟಡಿಗೆ ಕೊಡಿ ಅಂತ ಅವ್ರು ಕೇಳ್ತಾ ಇದ್ರು. ಈ ಕಡೆಗೆ ದರ್ಶನ್ ಪರ ವಕೀಲರು ಹೇಳ್ತಾ ಇರೋವಂಥದ್ದು, ಈಗೇನು ಅವ್ರಿಗೆ ಕಸ್ಟಡಿ ಕೊಡಬೇಕಾಗಿಲ್ಲ, ಎಲ್ಲವೂ ಕೂಡ ಮುಕ್ತಾಯವಾಗಿ ಹೋಗಿದೆ. ಆಮೇಲೆ ಮರ್ಡರ್ ಕೇಸ್ನಲ್ಲಿ ದರ್ಶನ್ ವಿರುದ್ಧನೇ ಆರೋಪ ಮಾಡ್ತಾ ಇರೋದು ಎಷ್ಟು ಸರಿ, ಹಾಗಾಗಿ ಕಸ್ಟಡಿಗೆ ಏನು ಕೊಡೋಕೆ ಹೋಗಬೇಡಿ ಅಂತ ಹೇಳ್ತಿದ್ದೆ. ದಟ್ ಮೀನ್ಸ್ ನ್ಯಾಯಾಂಗ ಬಂಧನಕ್ಕೆ. ಇನ್ನೊಂದು ಕಡೆಗೆ ಪವಿತ್ರ ಗೌಡ ಪರ ವಕೀಲರು ಹೇಳ್ತಾ ಇರುವಂಥದ್ದು ಏನು ಅಂದರೆ, ಅವ್ರ ಜೊತೆಗೆ ಸರಿಯಾಗಿ ನಡೆಸ್ಕೊಂಡಿಲ್ಲ, ಪೊಲೀಸರು ಸರಿಯಾಗಿ ಸೌಜನ್ಯಯುತವಾಗಿ ನಡ್ಕೊಂಡಿಲ್ಲ, ಅವ್ರಿಗೆ ತುಂಬ ನೋವಾಗಿದೆ, ಆಮೇಲೆ A5A13ಗೆ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ದಾರೆ ಅಂತೆಲ್ಲ ಅಬ್ಜೆಕ್ಷನನ್ನು ಎತ್ತಿದ್ದಾರೆ ಪೊಲೀಸರ ಮೇಲೆ. ಈಗ ಅಬ್ಜೆಕ್ಷನ್ ಎತ್ತಿದ್ದಾರೆ, ಎಲೆಕ್ಟ್ರಿಕ್ ಶಾಕ್ ಎಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ಒಟ್ಟು ಈಗ 3 ಪ್ರಬಲವಾಗಿರುವಂಥ ವಾದಗಳು ನಡೀತಾ ಇದೆ. ಒಂದು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದವನ್ನು ಮಾಡ್ತಾ ಇದ್ದಾರೆ ಪ್ರಸನ್ನ ಕುಮಾರ್ ಅವರು, ಇನ್ನೊಂದು ದರ್ಶನ್ ಪರ ವಕೀಲರಾಗಿರುವಂತಹ ಅನಿಲ್ ಬಾಬು ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ, ಇನ್ನೊಂದು ಕಡೆಗೆ ಪವಿತ್ರ ಗೌಡ ಅವರ ಪರ ವಕೀಲರು ಕೂಡ ವಾದವನ್ನು ಮಂಡಿಸ್ತಾ ಇದ್ದಾರೆ. ಸರ್ಕಾರದ ಪರವಾಗಿ ಇವತ್ತು ನೇಮಕ ಮಾಡಿರೋದೇ ಪ್ರಸನ್ನ ಕುಮಾರ್ ಅವರನ್ನ.